ನೀವಿನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ, ಆಗ ಫ್ರೀಯಾಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ. ಈಗ ಪ್ರತಿಯೊಬ್ಬರ ಕೈನಲ್ಲೂ ಮೊಬೈಲ್ ಇದ್ದೇ ಇರುತ್ತೆ. ಸ್ಮಾರ್ಟ್ ಫೋನ್ ಇಲ್ಲದ ವ್ಯಕ್ತಿಯನ್ನ ಹುಡುಕಾಡೋ ಪರಿಸ್ಥಿತಿ ಇದೆ. ಈಗ ಸ್ಮಾರ್ಟ್ ಫೋನ್ ಖರೀದಿ ಅತ್ಯಂತ ಸುಲಭ. ಮನೆಯಲ್ಲಿಯೇ ಕುಳಿತು ಸ್ಮಾರ್ಟ್ ಫೋನ್ ಖರೀದಿ ಮಾಡಬಹುದು. ಕಡಿಮೆ ಆದಾಯದ ವ್ಯಕ್ತಿ ಕೂಡ ದುಬಾರಿ ಮೊಬೈಲ್ ಹಿಡಿದು ನಡೆಯೋ ಅವಕಾಶ ಸಿಗ್ತಾ ಇದೆ. ಆನ್ಲೈನ್ ಹಾಗೂ ಶಾಪ್ಗಳಲ್ಲಿ ಮೊಬೈಲ್ ಮಾರಾಟ ನೋಡಿರ್ತೀರಾ. ಆದ್ರೆ ಬಾಂಗ್ಲಾದೇಶದಲ್ಲಿ ಮೊಬೈಲ್ ಮಾರುಕಟ್ಟೆಯೇ ಇದೆ. ಹೌದು, ಬಾಂಗ್ಲಾದೇಶದಲ್ಲಿ ತರಕಾರಿ ಮಾರಾಟ ಮಾಡಿದಂತೆ ಮೊಬೈಲ್ ಮಾರಾಟ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ 100 ಠಾಕಾ ನೀಡಿದ್ರೆ, ಅಂದ್ರೆ 84 ರೂಪಾಯಿ ನೀಡಿದ್ರೆ ಸ್ಮಾರ್ಟ್ ಫೋನ್ ನಿಮ್ಮ ಕೈ ಸೇರಲಿದೆ. ಈ ಮಾರುಕಟ್ಟೆಯಲ್ಲಿ ಮೊಬೈಲ್ ಜೊತೆಗೆ ಮೊಬೈಲ್ಗೆ ಸಂಬಂಧಿಸಿದ ಬ್ಯಾಟರಿ, ಹೆಡ್ ಫೋನ್, ಚಾರ್ಜರ್ ಕೂಡ ಸಿಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ಮಾರಾಟವಾಗುವ ಫೋನ್ಗಳು ಚೀನಾದಾಗಿದ್ದು, ಕದ್ದು ತಂದ ಫೋನ್ ಅಥವಾ ಹಳೆ ಫೋನ್ಗಳನ್ನ ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಭಾರಿ ಬೆಲೆಯ ಸ್ಮಾರ್ಟ್ ಫೋನ್ ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ. ಐಫೋನ್ ಇಲ್ಲಿ ಕಡಿಮೆ ಬೆಲೆಗೆ ಮಾರಾಟವಾಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಬಾಂಗ್ಲಾ ಮಾರುಕಟ್ಟೆಯ ಕುರಿತಾದ ಸ್ಟೋರಿ. ನೀವು ಕೂಡ ಈ ರೀತಿ ಕಡಿಮೆ ಬೆಲೆಗೆ ಎಲ್ಲಾದ್ರೂ ಮೊಬೈಲ್ ಸಿಗೋದನ್ನ ನೋಡಿದ್ರೆ ಅಥವಾ ಕೇಳಿದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.